ಹಾಸನದ ಕಡೆಗೆ ನಮ್ಮ ನಡಿಗೆ ಅಂತೇಳಿ ದೊಡ್ಡ ಮಟ್ಟ ಹೋರಾಟ ಆಗ್ತಾ ಇದೆ. ಹಾಸನದಲ್ಲಿ ಸಾಕಷ್ಟು ಪ್ರಗತಿಪರ ಚಿಂತಕರು ಬೇರೆ ಬೇರೆಯವರು ಈ ಹೋರಾಟಕ್ಕೆ ಆಗಮಿಸಿದ್ದಾರೆ. ನಮ್ಮೊಂದಿಗೆ ಕಾಂಗ್ರೆಸ್ ನಾಯಕಿ ನಜ್ಮಾ ನಜೀರ್ ಅವರಿದ್ದಾರೆ. ನೀವು ಮೊದಲು ಜೆಡಿಎಸ್ ನಲ್ಲಿ ಇದ್ರಿ, ಈಗ ಆ ಪಕ್ಷ ಸಂಸದ ಒಬ್ಬ ಈ ರೀತಿ ಒಂದಿಷ್ಟು ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಈ ಬಗ್ಗೆ ಏನ್ ಹೇಳ್ತೀವಿ? ಖಂಡಿಸ್ತೀವಿ. ಖಂಡಿಸುವ ಕಾರಣದಿಂದಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀನಿ. ನನ್ನ ಭಾಗವಹಿಸುವಿಕೆ ಕಾಂಗ್ರೆಸ್ನ ಪೊಲಿಟಿಷಿಯನ್ಸ್ ಅಥವಾ ಜೆಡಿಎಸ್ ನ ಪೊಲಿಟಿಷಿಯನ್ಸ್, ಬಿಜೆಪಿ ಪೊಲಿಟಿಷಿಯನ್ಸ್ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಪೊಲಿಟಿಷಿಯನ್ ಗಳ ರೆಪ್ರೆಸೆಂಟೇಟಿವ್ ಆಗಿ ನಾನು ಇವತ್ತು ರೆಪ್ರೆಸೆಂಟ್ ಮಾಡೋದಕ್ಕೆ ಬಂದಿದ್ದೀನಿ ಕಾರ್ಯಕ್ರಮಕ್ಕೆ, ಈ ಪ್ರತಿಭಟನೆಗೆ. ಮೊದಲನಾಗಿ ನನಗೊಂದು ಬೇಸರ ಇದೆ. ನಾನು ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷೆ ಆಗಿದ್ದಾಗ ಒಂದು ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ, ನಾನು ಎಷ್ಟು ಹೆಣ್ಮಕ್ಳ ಜೊತೆ ಬೆರೀತಾ ಇದ್ದೆ, ಕಾರ್ಯಕರ್ತರೊಟ್ಟಿಗೆ ಬೆರೀತಾ ಇದ್ದೆ, ಒಂದು ಮುಕ್ತವಾದ ವಾತಾವರಣವನ್ನ ಎಲ್ಲ ಹೆಣ್ಮಕ್ಳಿಗೂ ನಾನು ಕಲ್ಪಿಸ್ಕೊಟ್ಟಿದ್ದೆ. ಆದ್ರೆ ಯಾವ ಹೆಣ್ಮಕ್ಳು ಕೂಡ ಮುಂದೆ ಬಂದು ಹೇಳಿಕೊಳ್ಳಲಾಗದೇ ಇರೋ ಹಾಗೆ ಎಷ್ಟು ನೀಟಾಗಿ ಈ ರಿಪಬ್ಲಿಕ್ ಆಫ್ ಹಾಸನ್ ಅನ್ನ ಲಾಕ್ ಮಾಡಿಟ್ಟಿದ್ದಾರೆ ಅನ್ನೋದಿದೆಯಲ್ಲ, ಅದು ನನಗೆ ಅಲ್ಲಿ ಕೆಲಸ ಮಾಡಿರುವಂತಹ ನನ್ನವಳಿಗೆ ಒಂದು ಭಯವನ್ನ ಹುಟ್ಟಾಕ್ತಾ ಇದೆ. ಈಗ ಒಟ್ಟಾರಾಗಿ ಸಾಕಷ್ಟು ಜನ ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೂಡ ನೊಂದಿದ್ದಾರೆ, ನೀವು ಮಾಜಿ ಕಾರ್ಯಾಧ್ಯಕ್ಷರಾಗಿ ಯಾವ ರೀತಿ ಸಾಂತ್ವನವನ್ನು ಹೇಳ್ತೀರಿ, ಏನು ಶಿಕ್ಷೆ ಆಗ್ಬೇಕಂತ ಆಗ್ರಹಿಸ್ತೀರಿ? ನಾನು ಎಲ್ಲ ಹೆಣ್ಣು ಮಕ್ಕಳಿಗೂ ಕೇಳ್ಕೊಳ್ಳೋದಿಷ್ಟೇ, ನನ್ನ ಪರ್ಸನಲಿ ಗೊತ್ತಿದ್ದವ್ರಿಗೆಲ್ಲ ನಾನು ಕಾಲ್ ಮಾಡಿ ಮಾತಾಡಿದ್ದೀನಿ, ದಯವಿಟ್ಟು ಹೊರಗಡೆ ಬನ್ರಮ್ಮ, ದೂರು ಕೊಡಿ, ಅದು ನಿಮ್ಮ ತಪ್ಪಿನಿಂದ ಆಗಿರುವಂತದ್ದಲ್ಲ, ನಿಮ್ಮ ಮೇಲೆ ಏನದು ಹಿಂಸೆಯನ್ನ ಮಾಡಿ ಆತ ಮಾಡಿದಾನೆ ಅನ್ನುವಂಥದ್ದು ಆತ ಮಾಡಿರೋ ವಿಷುವಲ್ಸ್ ಅಲ್ಲೇ ಗೊತ್ತಾಗ್ತದೆ. ನೀವು ಇವತ್ತು ಹೋರಾಡದೆ ಹೋದ್ರೆ ನಾಳೆ ದಿನ ನಿಮ್ಮ ಮಕ್ಕಳಿಗೂ ಕೂಡ ಇದೇ ಪರಿಸ್ಥಿತಿ ಬಂದು ನಿಲ್ಲುತ್ತೆ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಹೋರಾಡಬೇಕು ಅಂತ ಅಂದ್ರೆ ನೀವು ಒಂದು ದೂರನ್ನ ದಾಖಲಿಸಿ ಮುಕ್ತವಾಗಿ ಹೊರಗಡೆ ಬನ್ನಿ. ನಿಮಗೆ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಕೊಡೋದಕ್ಕೆ, SIT ಎಲ್ಲ ತರಹದ ಸಹಕಾರವನ್ನ ಕೊಡೋದಕ್ಕೆ ತಯಾರಾಗಿದ್ರು ಕೂಡ ನೀವು ಹೊರಗಡೆ ಬರ್ತಾ ಇರುವಂತದಿದೆಯಲ್ಲ, ಇದು ಬರೀ ನಿಮ್ಮ ಬದುಕುಗಳನ್ನ ಹಾಳು ಮಾಡಲ್ಲ, ಇಡೀ ಕರ್ನಾಟಕದ ವ್ಯವಸ್ಥೆಯನ್ನ ನೋಡಿ. ರಾಜಕಾರಣ ಅಂದಾಗಲೇ ಹೆಣ್ಮಕ್ಳು ದೂರ ಉಳ್ಕೊಂತೀವಿ, ಬರೋದೇ ಬೆರಳೆಣಿಗೆ ಅಷ್ಟು ಜನ. ಅಂತದ್ರಲ್ಲಿ ಇಂಥ ಕೃತ್ಯಗಳು ಹೆಚ್ಚಾದ್ರೆ ರಾಜಕಾರಣಕ್ಕೆ ಹೆಣ್ಮಕ್ಳು ಬರೋದು ಕಡಿಮೆ ಆಗುತ್ತೆ, ರಾಜಕಾರಣಕ್ಕೆ ಹೆಣ್ಮಕ್ಳು ಬರೋದು ಕಡಿಮೆ ಆದ್ರೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೆಣ್ಮಕ್ಳ ಪರವಾಗಿ ಮಾತಾಡೋರು ಯಾರು, ಹೆಣ್ಮಕ್ಳ ಸಮಸ್ಯೆಯನ್ನ ಆಲಿಸೋರು ಯಾರು, ಮತ್ತೆ ರಾಜಕಾರಣಿಗಳ ಹತ್ರ, ಗಂಡಸ್ ರಾಜಕಾರಣಿಗಳ ಹತ್ರ ಯಾವ ಹೆಣ್ಮಕ್ಳು ಕೂಡ ನನಗೆ ಈ ತರ ಕಷ್ಟ ಇದೆ ಅಂತ ಹೇಳ್ಕೊಳಕ್ ಹೆದರಿದ್ದಾರೆ, ಯಾಕಂದ್ರೆ ಎಲ್ಲಿ ಹಿಂಗ್ ಯೂಸ್ ಮಾಡ್ಕೊಬಿಡ್ತಾರೋ ಅನ್ನೋ ಭಯಕ್ಕೆ. ಹಾಗಾಗಿ ನಾನು ಸರ್ಕಾರದ ಬಳಿ ಆಗ್ರಹ ಮಾಡೋದಿಷ್ಟೇ, ಮುಖ್ಯಮಂತ್ರಿಗಳ ಬಗ್ಗೆ ಆಗ್ರಹ ಮಾಡೋದಿಷ್ಟೇ, ಕಠಿಣದಿಂದ ಕಠಿಣ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣಗೆ ಕೊಡಬೇಕು. ಈ ಮೂಲಕ ಯಾವ ರಾಜಕಾರಣಿಗಳು ಕೂಡ ಯಾವ ರಿಪಬ್ಲಿಕನ್ ಮಾಡ್ಕೊಳಕ್ ಆಗಲ್ಲ, ನೀವು ದೊಣ್ಣೆ ನಾಯಕರೇನಲ್ಲ, ಇಲ್ಲಿ ಎಲ್ರಿಗೂ ಒಂದೇ ನ್ಯಾಯ ಅನ್ನುವಂಥದ್ದನ್ನ ಸಾರಿ ಸಾರಿ ಇಡೀ ಭಾರತಕ್ಕೆ ಹೇಳುವಂತಹ ಕೆಲಸ ಕರ್ನಾಟಕದಿಂದ ಆಗ್ಬೇಕು. ಕರ್ನಾಟಕದ ರಾಜಕಾರಣಕ್ಕೆ ಒಂದು ಒಳ್ಳೆ ಹೆಸರಿತ್ತು, ಅದು ಜನತಾದಳ ಅಂತ ಅಂದ್ರೆ ಹೆಣ್ಮಕ್ಳನ್ನ ತುಂಬಾ ಗೌರವಿಸ್ತಾರೆ, ಹೆಣ್ಮಕ್ಳೇ ಸಿಂಬಲ್ ಅಲ್ವಾ ಪಕ್ಷದ್ದು, ಗೌರವಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಂಥ ನೀಚ ಕೃತ್ಯ ಈ ಪಕ್ಷದಿಂದ ಆಗಿರೋದು, ಈ ಪಕ್ಷದ ಸಂಸದನಿಂದ ಆಗಿರುವಂತದ್ದು, ಇಡೀ ಕರ್ನಾಟಕಕ್ಕೆ ಅವಮಾನಕಾರಿ ಆಗಿರುವಂತಹ ಕೆಲಸ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನ ಇಡೀ ಮಹಿಳಾ ಜಿನೋಸೈಡ್ ಮಾಡಿದಾನೆ ಈತ, ಇದನ್ನ ಬಂಧನಕ್ಕೆ ತುರ್ತಾಗಿ ಒಳಪಡಿಸಬೇಕು ಅಂತ ಬರೋವರೆ ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ. ಪ್ರೇರಿತ ಹೋರಾಟ ಅಂತೇಳಿ ಜೆಡಿಎಸ್ ಬಿಂಬಿಸೋ ಕೆಲಸ ಮಾಡ್ತಾ ಇದೆ ಹೇಳ್ತೀರಿ ನೋಡ್ರಿ, ಮೇ ಬಿ ಪಕ್ಷದಲ್ಲಿ ಇರೋಳಿ ಬಂದಿರೋದ್ ನಾನು ಒಬ್ಳೆ, ಮೊದಲೇ ಅದಕ್ಕಿಂತ ಮುಂಚೆ ಆಗಿ ನಾನು ಮೊದಲು ಒಬ್ಳು ಸಾಮಾಜಿಕ ಹೋರಾಟಗಾರ್ತಿ. ಇಲ್ಲಿ ಬಂದಿರೋರ್ನ ನೋಡಿ, ಸುಭಾಷಿಣಿ ಅಲಿ ಅವರು ಕಾಂಗ್ರೆಸ್ ಅವರ, ನೀಲಾ ಕಾಂಗ್ರೆಸ್ ಅವರ, ದೇವಿ ಎಡವ ಅವರು ಕಾಂಗ್ರೆಸ್ ಅವರ, ಬಾನು ಮುಷ್ತಾಕ್ ಅವರು ಕಾಂಗ್ರೆಸ್ ಅವರ, ಹೇಳೋದಕ್ಕೇನು ತಮ್ಮ ತೇಪೆ ಮುಚ್ಕೊಳ್ಳೋದಕ್ಕೆ ಹೇಳ್ತಾರೆ. ನನ್ನ ಪ್ರಜ್ವಲ್ ರೇವಣ್ಣ ಹೇಳ್ತಿರ್ಲಿಲ್ವಾ ಎಲ್ಲ ವಿರೋಧ ಪಕ್ಷಗಳ ಕೃತ್ಯ ಅಂತ, ನಿನಗೆ ಕರೆದ್ಬಿಟ್ಟು ಹೆಣ್ಮಕ್ಳು ನಿಂಗೆ ಮಾಡ್ಬಿಟ್ಟು ವಿಡಿಯೋ ಮಾಡ್ಕೊಳಪ್ಪ ಅಂತ ಹೇಳಿದ್ರ, ವಿರೋಧ ಪಕ್ಷದವ್ರು ಹೇಳಿದ್ರ ನಿಂಗೆ ವಿಡಿಯೋ ಮಾಡ್ಕೊ ಮೊಬೈಲ್ ಕೊಟ್ಬಿಟ್ಟು ವಿಡಿಯೋ ಮಾಡುಕಂತ ಅಂತ. ಸೊ ಹೊರಸೋದಕ್ಕೇನು, ಎಲ್ಲದಕ್ಕೂ ಒಂದು ಹಣೆ ಪಟ್ಟಿ ಹೊರಿಸ್ಬೋದು, ಹೊರಿಸ್ತಿದ್ದಾರೆ. ಇದು ನಿಚ್ಚಳವಾಗಿ ಜನಗಳ ಆಂದೋಲನ, ಇದು ಜನಾಂದೋಲನ ಆಗಿದೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ ಏನ್ ಆಗ್ರಹಿಸ್ತೀರಿ, ಯಾಕಂತ ಹೇಳಿದ್ರೆ ಮೇ 31ಕ್ಕೆ ನಾಳೆ ಬರ್ತೀರಿ ಅಂತ ಹೇಳಿದ್ರೆ, ಬರೋ ನಿರೀಕ್ಷೆ ಇದೆಯಾ, ಅವ್ರು ಏನು SIT ಮುಂದೆ ತನಿಖೆ ಆಗ್ಬೇಕು ಅಂತ ಹೇಳಿ ನೀವು ಆಗ್ರಹಿಸ್ತೀರ? ನಿಜವಾಗ್ಲೂ ಹಾಸನಾಂಬೆ ತಾಯಿಗೆ ಪೂಜೆ ಮಾಡುವಂತವ್ ನೀನಾಗಿದ್ರೆ ನಿನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಶರಣಾಗ್ಬಿಡು, ಆವಾಗ ನಿನಗೆ ಮತ್ತೆ ದೇವೇಗೌಡರು ಎಂಥ ಹಿರಿ ಮನುಷ್ಯರು, ಪೊಲಿಟಿಕಲ್ ರಿಸರ್ವೇಷನ್ ಅನ್ನ ಮಹಿಳೆಯರು ಕೊಡಬೇಕು ಅಂತ ಹೇಳಿ ಮೊದಲು ಧ್ವನಿಯನ್ನ ಎತ್ತಿದಂತ ವ್ಯಕ್ತಿ, ಮಹಿಳೆಯರ ಪರವಾಗಿ ಯೋಚನೆಯನ್ನ ಮಾಡಿದಂತ ವ್ಯಕ್ತಿ, ಅಂಥ ಕುಟುಂಬದಲ್ಲಿ ಹುಟ್ಟಿ ನೀನು ಇಂಥ ನೀಚ ಕೆಲಸವನ್ನ ಮಾಡಿ, ಹಲ್ಕಟ್ ಕೆಲಸವನ್ನ ಮಾಡಿ ಇನ್ನೂ ತಪ್ಪನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಒಂಚೂರಾದ್ರೂ ಗಿಲ್ಟ್ ಇದೆಯಾ ಅವನಿಗೆ? ಒಂಚೂರಾದ್ರೂ ಗಿಲ್ಟ್ ಇದೆಯಾ? ಒಂಚೂರೇ ಚೂರು ಗಿಲ್ಟ್ ಇಲ್ಲದೆ ಅಷ್ಟು ಕುಟುಂಬಗಳು, ಎಲ್ಲ ಕುಟುಂಬಗಳು, ಒಂದಷ್ಟು ಕುಟುಂಬಗಳು ನನಗೆ ಪರಿಚಯ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಒಳ್ಳೆ ರೆಪ್ಯೂಟೆಡ್ ಆಗಿರೋ ಫ್ಯಾಮಿಲಿಗಳು, ಅವುಗಳ ಪರಿಸ್ಥಿತಿ ಏನು,
ಅಜ್ಜಿಯರ್ನ ಬಿಟ್ಟಿಲ್ಲ, ನೀನು ಹೆಣ್ಮಕ್ಳನ್ನ ಬಿಟ್ಟಿಲ್ಲ, ಆಫೀಸರ್ಗಳನ್ನ ಬಿಟ್ಟಿಲ್ಲ. ಅವ್ರು ಯಾವ ಮುಖ ತಗೊಂಡ್ ಸಮಾಜದಲ್ಲಿ ಓಡಾಡ್ತಾರೆ? ನಿನ್ ತಾಯಿ ಹೀಗೆ ಆಗ್ಬಿಟ್ಟಿರ್ತಿದ್ರೆ, ನೀನ್ ಹಿಂಗೆ ಹೋಗಿ ಅಪರಾಧ ಅವಸ್ಕೊಂಡ್ಬಿಟ್ಟಿರ್ತಿದ್ರೆ ಸುಮ್ನೆ ಆಗ್ಬಿಡ್ತಿದ್ಯಾ? ನಿನ್ ಮನೆ ಹೆಣ್ಮಕ್ಳಿಗೆ ಹೀಗಾಗ್ಬಿಡ್ತಿದ್ರೆ ಸುಮ್ನೆ ಆಗ್ಬಿಡ್ತಿದ್ಯಾ? ಒಬ್ಬ ಸಂಸದ ಅನ್ನೋನು, ಒಬ್ಬ ಶಾಸಕ ಅನ್ನೋನು, ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅನ್ನೋನು ಎಲ್ಲರನ್ನ ನಮ್ಮ ಮನೆ ಅಕ್ಕ ತಂಗಿರು ತಾಯಂದ್ರು ಅಂತ ಭಾವಿಸ್ಬೇಕು. ಅದನ್ನ ಬಿಟ್ಟು ಎಲ್ಲಾರನೂ ನಾನು ಹೆಂಡತಿ ಮಾಡ್ಕೋತೀನಿ ಅಂತಂದ್ರೆ ಇದನ್ನ ಸಮಾಜ ಒಪ್ಪೋದು ಇಲ್ಲ. ನಿನ್ನ ಈ ಹಿಂಸಾತ್ಮಕ ಕೃತ್ಯವನ್ನ ಕಣ್ಣೀರ್ ಬರುತ್ತೆ, ಕಣ್ಣೀರ್ ಬರುತ್ತೆ. ತಾಯಿ ಕಾಲು ಹಿಡ್ಕೋತಿದ್ದಾಳೆ, ನಿನ್ ತಂದೆಗನ್ನ ಹಾಕಿದ್ದೀನಿ, ನಿನ್ ತಾತಂಗನ್ನ ಹಾಕಿದ್ದೀನಿ ಕಣೋ ಮಗನೆ ಬೇಡ ಅಂತ. ಅಷ್ಟನ್ನು ಕೇಳಿದೆ, ನೀನ್ ಇಷ್ಟು ನೀಚ ಆಗಿದ್ಯಾ ಅಂತ ಅಂದ್ರೆ ನೀನು ಹ್ಯಾಬಿಚುವಲ್ ಇದೆಯಾ? ಇದು ಬರೀ ಈಗ ಮಾಡಿರೋ ಕೃತ್ಯ ಅಲ್ಲ, ವಿಡಿಯೋಗಳಲ್ಲಿ ಕೆಲವು ಪ್ರೂಫ್ ಸಿಕ್ಕಿರ್ಬೋದು. ಹ್ಯಾಬಿಚುವಲ್ ಇದೆಯಾ? ತುಂಬಾ ಚಿಕ್ಕ ವಯಸ್ಸಿಂದ ಇದನ್ನ ಮಾಡ್ಕೊಂಡ್ ಬಂದಿದ್ಯಾ? ಈಗ್ಲಾದ್ರೂ ತಪ್ಪನ್ನ ಒಪ್ಕೊಂಡು ಸರೆಂಡರ್ ಆಗೋದನ್ನ ಕಲಿ. ಆಗ ನೀನು ತಾಯಿ ಹಾಸನಾಂಬೆಗೆ ಪೂಜೆ ಮಾಡೋದಕ್ಕೂ ನಮಸ್ಕಾರ ಮಾಡೋದಕ್ಕೂ ಒಂದ್ ಅರ್ಥ ಬರುತ್ತೆ. ನಜ್ಮಾ ನಜೀರ್ ಅವರ ಮಾತುಗಳು ಸಾಕಷ್ಟು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೀನು ಭಾರತಕ್ಕೆ ಬರಬೇಕು, ಅದೇ ರೀತಿಯಾಗಿ ತನಿಖೆಗೆ ಒಳಗಾಗಬೇಕು ಅಂತ ಹೇಳಿ. ಕ್ಯಾಮರಾಮನ್ ಸಂದೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಹಾಸನ.